हाय फ्रेंड्स, गुड इवनिंग। सो कन्नड चिरकथा अभिवृद्धि केंद्र मुरली यूट्यूब चानल के निम्मेल्लरिगू हार्दिक स्वागत स्नेहितरे। सो ऐन पात्र भारत इतिहास इन प्रमुखवाद घटवंत भारतीय राष्ट्रीय कांग्रेस स्थापने INC अंतर। सो INC स्थापन प्रमुख घटने बंद तल्पी स्ने अदर बे संपूर्ण विवरण निम्ब बोर्ड मेले ऐन एक्सप्लेन। सो स्ने संबंध पट संक्षिप्त महित हंसकोलू तम स्ने। सो नावत वे भारत इतिहास के संबंध पट 1857 दंगे पैस्थिति अदर परणाम स्ने। सो भारतीय स्वातंत्र मनोभवने हटिको यम देश नावेलू अवंत हद्नेूर ईवते दंगे नर स्वातंत्र मनोभवने हटिद तदनतर अरतुक ब्रिटीशरूदे बेद तैयारी नेक्स्ट ईस्ट इंडिया कंपनिया आड़ अंत्यगी डायरेक्टर इंग्लैंड रानिया अधिकार भारत चलावे स्ने आधार इंग्लिश तत्वज्ञानी इंग्लिश अधिकारी रीतिया भारत ईस्ट इंडिया कंपनी तपिमुष्टियकोड़े अवंतल। सो आदि मुत्सदिंत इंग्लिशर चल व्यक्ति इंत घटने वापस भारत मरबारू। सो भारत यू ना भारत नम कई चलबार् भारत नम कठिमुष्टिबू अंत प्रति प्रयत्न पड़ता ब्रिटीशर प्रथम व्यक्ति ऐनमी 1857 1875 सदर्भली ब्रिटीशर निवृत्त वह अधिकारी संस्थे स्थापने। सो इत उद्देश्य
ಕಂಪನಿಯ ಜೊತೆ ನಾವು ಏನು ಪಾತಂದ್ರೆ ಒಂದು ಫ್ರೆಂಡ್ಶಿಪ್ ಅನ್ನು ಬೆಳೆಸ್ಕೊಂಡ್ರೆ ನಮ್ಮ ಭಾರತೀಯರಿಗೆ ಅನುಕೂಲ ಆಗಬಹುದು ಅನ್ನೋ ಉದ್ದೇಶದಿಂದ ದಾದಾಬಾಯಿ ಮನೋಜಿ ಅವರು ಈ ಸಂಸ್ಥೆಯನ್ನು ಉಂಟಾಗ್ತಾರೆ. ಈ ಸಂಸ್ಥೆಯನ್ನು ಉಂಟಾಗಿದ್ರು ಕೂಡ ಅಷ್ಟೊಂದು ಪ್ರಭಾವವನ್ನ ಇಂಗ್ಲೆಂಡ್ ಮೇಲೆ ಹುಟ್ಟಿದ್ರಿಂದ ಇಂಗ್ಲೆಂಡ್ ಮೇಲೆ ಹುಟ್ಟಿ ಹಾಕಿದ್ರಿಂದ ಭಾರತೀಯರಿಗೆ ಅಷ್ಟೊಂದು ಪ್ರಭಾವ ಇದು ಬೀರಲಿಲ್ಲ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಅದೇ ರೀತಿಯಾಗಿ 1876 ಒಂದು ಸಂಸ್ಥೆ ಉದ್ಭವವಾಗುತ್ತೆ, ಕಲ್ಕತ್ತಾ ಇಂಡಿಯನ್ ಅಸೋಸಿಯೇಷನ್ ಅಂತ ಹೇಳಿ. ಸೋ ಸ್ನೇಹಿತರೆ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಕಲ್ಕತ್ತಾ ಇಂಡಿಯನ್ ಅಸೋಸಿಯೇಷನ್ ಎಲ್ಲಿ ಸ್ಥಾಪನೆ ಮಾಡಿದ್ರು 1876 ಕಲ್ಕತ್ತಾದಾಗ ಸ್ಥಾಪನೆ ಮಾಡಿದ್ದಾರೆ. ಸೊ ಕಲ್ಕತ್ತಾದಲ್ಲಿ ಯಾರು ಸ್ಥಾಪನೆ ಮಾಡಿರ್ತಾರಪ್ಪ ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿರ್ತಾರೆ. ಈ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದಂತ ಈ ಸಂಸ್ಥೆಯು ವಿವಿಧ ರಾಷ್ಟ್ರವಾದಿಗಳನ್ನ ಉದ್ಭವ ಮಾಡುತ್ತೆ. ಅಂದ್ರೆ ಇದು ಭಾರತದಲ್ಲಿ ಸ್ಥಾಪನೆ ಆಗಿರುತ್ತೆ, ಅದು ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿರುತ್ತೆ. ಕಲ್ಕತ್ತಾದಲ್ಲಿ ಈ ಸಂದರ್ಭದಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಮತ್ತು ಇಂಗ್ಲಿಷ್ ಗೋರ್ಮೆಂಟ್ ಆಗತಕ್ಕಂತ ಕೇಂದ್ರ ಕಚೇರಿ ಇಲ್ಲ ರಾಜಧಾನಿ ಇರುತ್ತ ಅದೇ ಸ್ಥಾನದಲ್ಲಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದರಿಂದ ಈ ಬ್ಯಾನರ್ಜಿ ಅವರು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಹುಟ್ಟಾಕಿದ್ದ ಈ ಸಂಸ್ಥೆಯಲ್ಲಿ ಅನೇಕ ರಾಷ್ಟ್ರೀಯವಾದಿಗಳು ಉದ್ಭವ ಆಗ್ತಾರೆ. ಸೊ ಇದರ ಸಂದರ್ಭದಲ್ಲಿ ಇದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೆ. ಈ ಸಂಘ ಸಂಸ್ಥೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೆ. ಏನ್ ಮಾಡುತ್ತೆ ಅಂದ್ರೆ ಲಾರ್ಡ್ ರಿಪ್ಪಣ್ಣನ ಏನ್ ಮಾಡ್ತಾರಪ್ಪ ಅಂದ್ರೆ ICS ಪರೀಕ್ಷೆಗಳನ್ನ, ಈಗೇನು ನಾವು IAS ಅಂತ ಕರಿತೀವಲ್ಲ, ಈ IAS ಅನ್ನುವಂತ ಉನ್ನತ ಹುದ್ದೆಯ ಪರೀಕ್ಷೆಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ 21 ವಯಸ್ಸಿತ್ತು. ಆಕ್ಚುಲಿ ಒಬ್ಬ ವ್ಯಕ್ತಿ ಮೆಚ್ಯೂರ್ಡ್ ಆಗ್ಬೇಕಂದ್ರೆ ಅವನಿಗೆ ಬುದ್ಧಿಮತ್ತೆ ಏನ್ಪಾತಂದ್ರೆ ಇಂಟೆಲಿಜೆಂಟ್ ಆಗ್ಬೇಕಂದ್ರೆ ಅವನಿಗೆ 21 ವಯಸ್ಸು ಆಗಿರ್ಬೇಕು ಅನ್ನುವಂತ ಮನೋಭಾವನೆ ಇಟ್ಕೊಂಡು ಮೊದಲಿಗೆ ಏನಂದ್ರೆ 21 ವಯಸ್ಸಿತ್ತು. ಸೊ 21 ವರ್ಷಕ್ಕೆ ICS ಅಂದ್ರೆ ಈ ICS ಪರೀಕ್ಷೆಗಳನ್ನ ಭಾರತದಲ್ಲಿ ಮೊದಲು ಇಂಗ್ಲೆಂಡಿನಲ್ಲಿ ನಡೆಸ್ತಾ ಇದ್ರು. ಇದೇನಪ್ಪಾ ಅಂದ್ರೆ ಭಾರತದ ಆಡಳಿತಕ್ಕೂ ಕೂಡ ಅನುಕೂಲ ಆಗ್ತಿತ್ತು. ಭಾರತದ ಆಡಳಿತದಲ್ಲಿಯೂ ಕೂಡ ICS ಪಾಸ್ ಆಗೋರನ್ನ ಯೂಸ್ ಮಾಡ್ಕೋತಿದ್ರು. ಅದ್ರ ಉದ್ದೇಶದಿಂದ 21 ವರ್ಷಕ್ಕೆ ಮೊದಲಿಗೆ ಇದ್ದಂತ ವಯಸ್ಸನ್ನ ಓನ್ಲಿ ಭಾರತೀಯರಿಗೆ ಮಾತ್ರ ಅದರ ವಯಸ್ಸನ್ನ ಕಡಿತಗೊಳಿಸಿ 19 ವಯಸ್ಸಕ್ಕೆ ಇಳಿಕೆ ಮಾಡಿರ್ತಾರ. ಇದಕ್ಕಾಗಿ ದೇಶಾದ್ಯಂತ ಹೋರಾಟಗಳನ್ನು ಕೂಡ ಏನ್ ಮಾಡಿತಪ್ಪ ಅಂದ್ರೆ ಅದು ಕಾರ್ಯಕರ್ತ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಹೋರಾಟದ ಸ್ವರೂಪವನ್ನು ಭಾರತದಾದ್ಯಂತ ಹರಿಸಲು ಇದು ಪ್ರಾರಂಭವಾಯಿತು. ಏನಪ್ಪ ಅಂತಂದ್ರೆ 1873 ಇದೇ ICS ಪರೀಕ್ಷೆಗೆ ಸಂಬಂಧಪಟ್ಟಾಗ ಈ ವಯಸ್ಸಿಗೆ ಸಂಬಂಧಪಟ್ಟಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಚಳವಳಿಯನ್ನ ದೇಶಾದ್ಯಂತ ಹೊರಡಿಸಬೇಕು, ರಾಷ್ಟ್ರೀಯ ಮನೋಭಾವನೆಯನ್ನು ತುಂಬಬೇಕು ಅಂತೇಳಿ ಇದೇ ಸುರೇಂದ್ರ ಬ್ಯಾನರ್ಜಿ ಅವರೇ ಇನ್ನೊಂದು ಆಲ್ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನುವಂತ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಭಾವನೆ ಏನ್ಮಾಡ್ತಾರೆ, ಆಲ್ ಎಲ್ಲ ಇಂಡಿಯನ್ಸ್ ನಾವೆಲ್ಲರೂ ಸೇರಿ ಒಂದು ಕಾನ್ಫರೆನ್ಸ್ ಮುಖಾಂತರ ನಾವು ಈ ಸಂಸ್ಥೆಯನ್ನು ಹುಟ್ಟಿದಾಗಿದ್ರೆ ನಾವೆಲ್ಲರೂ ಒಂದಾಗ್ತೀವಿ ಅನ್ನುವಂತ ಭಾವನೆಯಿಂದ ಈ ಸಂಸ್ಥೆಯನ್ನು ಉಂಟಾಗ್ತಾರೆ. ಸೊ ಈ ಮೂರು ಸಂಸ್ಥೆಗಳಲ್ಲಿ ಇಂಪಾರ್ಟೆಂಟ್ ಸಂಸ್ಥೆ ಆಗಿದ್ದು ಕಲ್ಕತ್ತಾ ಇಂಡಿಯನ್ ಅಸೋಸಿಯೇಷನ್ ಅನ್ನುವಂಥದ್ದು 1876 ಏನು ಜರುಗುತ್ತಲ್ಲ ಈ ಸಂಸ್ಥೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಒಂದು ಸುರೇಂದ್ರನಾಥ್ ಬ್ಯಾನರ್ಜಿಯಿಂದ ಮೇನ್ ಲೀಡರ್. ಸೊ ಈ ಮೇನ್ ಲೀಡರ್ನ ಸಂದರ್ಭದಲ್ಲಿ ರಾಷ್ಟ್ರವಾದಿಗಳು ಹೋಗ್ತಾರೆ ಮತ್ತು ರಾಷ್ಟ್ರೀಯವಾಗಿ ಅಲ್ಲದೆ ಸಾಮಾನ್ಯ ಜನರನ್ನ ಈ ರಾಷ್ಟ್ರೀಯ ಚಳವಳಿಗೆ ಉಳಿಸಲು ಮತ್ತು ಒಂದು ಗುಡಿಸಲು ಈಗ ಏನಪ್ಪ ಆಲ್ ಇಂಡಿಯಾ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನುವಂತ ಸಂಸ್ಥೆಯನ್ನ ಉಂಟಾಗ್ತಾರೆ. ನೆಕ್ಸ್ಟ್ ಇದೇ ರೀತಿ ಏನಾಗುತ್ತೆ ಅಂದ್ರೆ 1885 ಏನಾಗಿರಪ್ಪ ಅಂತಂದ್ರೆ ಡಿಸೆಂಬರ್ 25 ಏನಪ್ಪ ಅಂತಂದ್ರೆ ಕಲ್ಕತ್ತಾದಲ್ಲೇ ಈ ಅಧಿವೇಶನ ನಡೆಯಿತು. ಯಾವಪ್ಪ ಅಂದ್ರೆ ಆಲ್ ಇಂಡಿಯಾ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನುವಂತ ಅಧಿವೇಶನ ಕಲ್ಕತ್ತಾದಲ್ಲಿ ಇದರ ಎರಡನೇ ಅಧಿವೇಶನ ಜರುಗಿತ್ತು. ಈ ಸಂದರ್ಭದಲ್ಲಿ ಡಿಸೆಂಬರ್ 25 ಜರುಗಿದಂತ 1885 ಡಿಸೆಂಬರ್ 25 ಜರುಗಿದಂತ ಕಲ್ಕತ್ತಾದ ಈ ಅಧಿವೇಶನದಲ್ಲಿ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿ ಮೊದಲ ಅಧಿವೇಶನವನ್ನ ಪುನಾದಾರ ನಡೆಸಬೇಕು, ಇದೇ 25 ಅಂತ ಹೇಳಿ ತೀರ್ಮಾನ ಮಾಡಿರ್ತಾರ. ಸೊ ಈ 25 ನಡೀಬೇಕಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಏನಪ್ಪ ಅಂದ್ರೆ ಒಮ್ಮತದಿಂದ ಸಪೋರ್ಟ್ ಅನ್ನು ಮಾಡಿರ್ತಾರ. ಯಾರು ಈ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನುವಂತ ಸಂಸ್ಥೆಯ ಎಲ್ಲ ಸದಸ್ಯರು ನ್ಯಾಷನಲ್ ಕಾಂಗ್ರೆಸ್ಗೆ ಅಂದ್ರೆ ILC ಇವರೆಲ್ಲರೂ ಸಪೋರ್ಟ್ ಮಾಡಿರ್ತಾರ. ಸೊ ಅದು ಏನಾಗುತ್ತಪ್ಪ ಅಂದ್ರೆ ಕಾಂಗ್ರೆಸ್ಗೆ ಈ ರೀತಿಯಾಗಿ ಸಪೋರ್ಟ್ ಮಾಡಿದ್ರಿಂದ ಮುಂದೆ ನಡೆಯುವಂತ ಪ್ರಥಮ ಮುಂಬೈನ ಅಧಿವೇಶನ ನಡೆಯುತ್ತ ಮುಂಬೈನ ಅಧಿವೇಶನಗೆ ಇವರ ಸಪೋರ್ಟ್ ಕೊಟ್ಟರು. ಇದೇ ರೀತಿಯಾಗಿ ಏನಪ್ಪ ಅಂದ್ರೆ ಈ ಕಾಂಗ್ರೆಸ್ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ಇಬ್ಬರು ಸಂಸ್ಥೆಗಳು ಹುಟ್ಟಿ ಹಾಕಿಕೊಂಡು ಭಾರತದಲ್ಲೇ ಏನಪ್ಪ ಅಂತಂದ್ರೆ ರಾಷ್ಟ್ರೀಯವಾದಿಯನ್ನ ರಾಷ್ಟ್ರ
ಸ್ವಾಯತ್ತತ್ವವನ್ನು ಸ್ವಾತಂತ್ರ್ಯದ ಗುಣವನ್ನು ಬೆಳೆಸಿದಂಥ ಒಂದು ಏರ್ಪಾಡು ಶ್ರೇಯಸ್ಸು ಈ ಸಂಸ್ಥೆಗಳಿಗೆ ಸಲ್ಲತ್ತ ಸ್ನೇಹಿತರೆ. ಸೊ ಅದೇ ತರಬಾಯ ಏನಾಗಿರ್ತಪ್ಪ ಅಂತಂದ್ರೆ ಇಲ್ಲಿ 1885ರಲ್ಲಿ ನಾನು ಫಸ್ಟ್ ಟೈಮ್ ಹೇಳಿದಾಗೆ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷರ ಒಬ್ಬ ನಿವೃತ್ತ ಅಧಿಕಾರಿ ಏನೋ ಗುಂಪನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಭಾರತದಲ್ಲಿ ಬ್ರಿಟಿಷರ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಬ್ರಿಟಿಷರನ್ನು ರಕ್ಷಣೆ ಮಾಡ್ಕೋಬೇಕು, ನೆಕ್ಸ್ಟ್ ಭಾರತೀಯರನ್ನು ಒಂದುಗೂಡಿಸದೆ ಭಾರತೀಯರನ್ನು ದೂರಿಟ್ಟು ಒಳ್ಳೆಯ ಆಡಳಿತವನ್ನು ಕೊಟ್ಟು ಭಾರತೀಯರನ್ನೆಲ್ಲ ತಮ್ಮ ಜುಟ್ಟನ್ನು ಕೈಯಲ್ಲಿ ಇಟ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಅಯ್ಯೋ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಒಂದು ವಿಒವನ್ನು ಹೇಳಿದ್ದಾರೆ ಸ್ನೇಹಿತರೆ. ಈ ವಿಒದ ಆಧಾರದ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇದನ್ನು ಹೋಗಿ ತನ್ನ ಅಧಿಕಾರಿ ಹೇಳ್ತಾನೋ ಯಾರು ಡೆಪ್ಯೂಟ್ ಅನ್ನುವಂಥ ವಯಸ್ಸಾಗಿ ಇರ್ತಾನ ಆ ಡೆಪ್ಯೂಟ್ಗೆ ಹೇಳಿರ್ತಾನ. ಅವರ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷರ ನಿವೃತ್ತ ಅಧಿಕಾರಿ ಪ್ರಧಾನ ಸ್ಥಾಪಕ ಆಗಿರ್ತಾನ ಏನು ಹೂ ಅನ್ನುವಂಥವು. ನೆಕ್ಸ್ಟ್ ಇದು ಯಾವಾಗ ಸ್ಥಾಪನೆ ಆಗುತ್ತಂದ್ರೆ ಪ್ರಥಮ ಸಲ 25 ಡಿಸೆಂಬರ್ನಿಂದ 31 ಡಿಸೆಂಬರ್ ವರೆಗೆ ಪುಣೆಯಲ್ಲಿ ನಡೀಬೇಕಾದಂತ ಈ ಸಭೆಯು ಏನ್ ಮಾಡಿರಪ್ಪ ಅಂದ್ರೆ ಆ ಸಮಯದಲ್ಲಿ ಪುಣೆದಾಗ ಪ್ಲೇಗ್ ಅನ್ನುವಂತ ಮಹಾಮಾರಿ ಒಕ್ಕರಿಸಿದ್ದರಿಂದ ಆ ಸ್ಥಳದಿಂದ ಏನ್ ಮಾತ್ರ ಅಚಾನಕ್ ಆಗಿ ಸ್ಥಳದ ಸ್ಥಳಾಂತರ ಆಗತ್ತ, ಅಲ್ಲಿಂದ್ರೆ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗತ್ತ. ಆ ಸ್ಥಳ ಯಾವಪ್ಪ ಅಂತಂದ್ರೆ ಮುಂಬೈನ ಗೋಕುಲ್ ತೇಜ್ಪಾಲ್ ಅನ್ನುವಂತ ಸಂಸ್ಕೃತ ಶಾಲೆಯಲ್ಲಿ ಇದರ ಸಭೆಯು ಏನಾಗುತ್ತ ಮುಂಬೈಗೆ ವರ್ಗಾವಣೆ ಆಗತ್ತ ಸ್ನೇಹಿತರೆ. ಸೊ ಮುಂಬೈನ ಗೋಕುಲ್ನಾಥ್ ತೇಜ್ಪಾಲ್ ಅನ್ನುವಂತ ಈ ಸಂಸ್ಕೃತ ಪಾಠಶಾಲೆಯ ಆವರಣದಲ್ಲಿ ನಡೆದಂತ ಈ ಸಭೆಯ ಪ್ರಮುಖ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿರ್ತಾರೆ ಅಂತಂದ್ರೆ ತಪ್ಪಿಸಿ ಜ್ಞಾನಾಚಾರ್ಯ ಅನ್ನುವಂಥವ ಭಾರತೀಯನೇ ವಹಿಸಿಕೊಂಡಿರ್ತಾರೆ ಸ್ನೇಹಿತರೆ. ಸೊ ಪ್ರಾರಂಭದಲ್ಲಿ ಇದರ ಉದ್ದೇಶ ಬ್ರಿಟಿಷರು ಇಟ್ಟುಕೊಂಡಂತ ಉದ್ದೇಶ ಏನಾಗಿತ್ತು 1857ರ ದಂಗೆ ಮರುಕಳಿಸಬಾರದು, ಅಂದ್ರೆ ಭಾರತೀಯರು ಚಿತ್ರವಾಗಿ ತಮ್ಮಲ್ಲಿ ಸ್ವಾತಂತ್ರ್ಯದ ಗುಣವನ್ನು ಇಟ್ಟುಕೊಂಡು ನಮ್ಮ ಜೊತೆ ಹೋರಾಡಬಾರದು ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡ ಕೊನೆಯದಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತೀಯರನ್ನೇ ಮುಂದಿನ ಆಟ ಮಾಡಿಕೊಂಡಿದೆ ಡಬ್ಲ್ಯೂ ಜಿ ಬ್ಯಾನರ್ಜಿ ಅವರನ್ನ ಇದರ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡ್ತಾರ. ಸೊ ಈ ಸಂದರ್ಭದಲ್ಲಿ ವಯಸ್ಸರಾಗಿ ಯಾರಿದ್ದಾನೋ ಲಾರ್ಡ್ ಡೆಫ್ರಿನ್ ಅನ್ನೋ ಇರ್ತಾನೆ, ಅವನ ಸಹಯೋಗದ ಮೇಲೆ ಇದು ಓಪನ್ ಆಗಿರುತ್ತ. ಸೊ ಕಾಂಗ್ರೆಸ್ ಏನಾಗಿರುತ್ತಪ್ಪ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಬರುವುದು ಮೊದಲ ಕಾಂಗ್ರೆಸ್ ಅಧಿವೇಶನ ಏನ್ ನಡೆದಿತ್ತಲ್ಲ 1885 ಡಿಸೆಂಬರ್ 28ರಂದು ಏನು ಪ್ರಾರಂಭ ಆಗಿದ್ದಾಗ ಈ ಮೊದಲ ಕಾಂಗ್ರೆಸ್ ಅಧಿವೇಶನಕ್ಕೆ ಭಾಗವಹಿಸಿದ ಸದಸ್ಯರ ಸಂಖ್ಯೆ ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾನೆ ಸ್ನೇಹಿತರೆ 72 ಜನ. ಇದಾದ ನಂತರ ಈ ಕಾಂಗ್ರೆಸ್ ಸ್ಥಾಪನೆಯ ಉದ್ದೇಶ ಏನಂದ್ರೆ ರಾಷ್ಟ್ರೀಯತೆಯ ಮನೋಭಾವನೆಯನ್ನ ಭಾರತೀಯರಲ್ಲಿ ಬೆಳೆಸುವುದು ಮುಖ್ಯವಾದ ಕಾರಣ ಇತ್ತು. ನೆಕ್ಸ್ಟ್ ಭಾರತೀಯರಲ್ಲಿ ರಾಜಕೀಯ ಶಿಕ್ಷಣವನ್ನು ಕೊಡಿಸಿ ರಾಷ್ಟ್ರ ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡುವುದು ಮೇನ್ ಉದ್ದೇಶ ಆಗಿತ್ತು. ಇನ್ನೊಂದು ಏನಪ್ಪಾ ಭಾರತೀಯರಲ್ಲಿ ಏಕತಾ ಮನೋಭಾವನೆ, ಅಂದ್ರೆ ಜಾತಿ ಧರ್ಮ ಭೇದಗಳನ್ನು ಬರೆದು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಗುಣವನ್ನು ನಡೆಸಬೇಕು ಭಾರತೀಯರಿಗೆ ಅಂತೇಳಿ ಇದು ಏಕತಾ ಮನೋಭಾವನೆ. ಭಾರತೀಯರಿಗೆ ಇಂಪಾರ್ಟೆಂಟ್ ಆಗಿ ಆವತ್ತಿನ ಸಮಯದಲ್ಲಿ ಶಿಕ್ಷಣದ ಅಭಾವ ಇತ್ತು ಸ್ನೇಹಿತರೆ. ಹೇಗಾದ್ರೂ ಮಾಡಿ ಭಾರತೀಯರಿಗೆ ನಾವು ಶಿಕ್ಷಣವನ್ನು ಒದಗಿಸಿದ್ರೆ ಅವರಿಗೆ ಆಟೋಮೆಟಿಕ್ ಆಗಿ ಏನಾಗತ್ತಪ್ಪ ಅಂತಂದ್ರೆ ರಾಷ್ಟ್ರೀಯ ಮನೋಭಾವನೆ ಹುಟ್ಟುತ್ತ ಅನ್ನುವಂತಹ ಭಾವನೆ ಕೂಡ ಇವು ಕಾಂಗ್ರೆಸ್ ಸ್ಥಾಪನೆಯ ಮೂಲ ಉದ್ದೇಶಗಳಾಗಿವೆ ಸ್ನೇಹಿತರೆ. ಸೊ ಈ ಮೂಲ ಉದ್ದೇಶಗಳ ಪ್ರಕಾರ ಸ್ಥಾಪನೆ ಆಗಿತ್ತು. ಆದ್ರೆ ಯಾವ ರೀತಿಯಾಗಿ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತ ಆ ಸಂಸ್ಥೆಯನ್ನ ಹೊರಲಿಕ್ಕೆದಾರು ಮತ್ತು ತೆರಳಿಕೆದಾರು ಕಾಮನ್ ಆಗಿ ಬಂದೇ ಬರ್ತಾರೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ಬಗ್ಗೆ ಏನ್ ಮಾತಂದ್ರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ವ್ಯಕ್ತಿಗಳನ್ನ ನಿಮ್ಗೆ ಸ್ವಲ್ಪ ಮಂದಿ ಏನು ಪರಿಚಯ ಮಾಡಿಕೊಡ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿ ಏನ್ ಮಾತಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಅಂತ ಬರ್ತಾರೆ. ಈ ಪಟ್ಟಾಭಿ ಸೀತಾರಾಮಯ್ಯ ಯಾರಪ್ಪ ಅಂತಂದ್ರೆ 1839ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಸ್ಪರ್ಧೆಯಾಗಿ ಭಾಗವಹಿಸಿದಂತ ಒಬ್ಬ ವ್ಯಕ್ತಿ ಇವರು. ಸೊ ಪಟ್ಟಾಭಿ ಸೀತಾರಾಮಯ್ಯ ಅವರು ಈ ಕಾಂಗ್ರೆಸ್ನ ಬಗ್ಗೆ ಏನ್ ಹೇಳಪ್ಪ ಅಂತಂದ್ರೆ ನಿವೃತ್ತಿಯಲ್ಲಿ ಮುಗಿಸಿರುವ ಅಂಶ, ಅಂದ್ರೆ ಇದರ ಒಳಗಿರ್ತಕ್ಕಂಥ ಅಂಶ ಏನೂ ಗೊತ್ತಾಗುವಂತ ಸಂಭವನೆ ಇಲ್ಲ ಅನ್ನುವಂತ ಭಾವನೆಯನ್ನ ಇವರು ಪಟ್ಟಾಭಿ ಸೀತಾರಾಮಯ್ಯ ಅವರು ಅಭಿಪ್ರಾಯವನ್ನು ಪಡ್ತಾರೆ. ನೆಕ್ಸ್ಟ್ ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಸ್ನೇಹಿತರೆ. ಗೋಪಾಲಕೃಷ್ಣ ಗೋಖಲೆ ಅವರು ಏನು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಭಾರತೀಯ ಒಬ್ಬರು ಇದನ್ನು ನಿರ್ಮಿಸಿದ್ದ ಆಗಿದ್ದರೆ
ಬೇಕು ಅಂತ ಹೇಳಿ ಅಭಿಪ್ರಾಯ ಪಡ್ತಾ ಇದ್ರು ಸೋ ಇದನ್ನ ಒಬ್ಬ ಬ್ರಿಟಿಷರ ವ್ಯಕ್ತಿ ನಿರ್ಮಾಣ ಮಾಡಿದಕ್ಕೋಸ್ಕರ ಇದು ಬೆಳವಣಿಗೆಗೆ ಮೂಲ ಕಾರಣೀಕರ್ತರಾಯಿತು ಅಂತ ಹೇಳಿ ನೆಕ್ಸ್ಟ್ ಬ್ರಿಟಿಷರು ಈ ಸಂಸ್ಥೆಯ ಬಗ್ಗೆ ಮೊದಲಿಗೆ ತೋರಿಸಿದಂತ ಸಹಾನುಭೂತಿಯನ್ನ ನೆಕ್ಸ್ಟ್ ಪರವರ್ತನ ಬಗ್ಗೆ ಸಹಾನುಭೂತಿಯನ್ನ ಕಳೆದುಕೊಳ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಸ್ನೇಹಿತರೆ ಸೋ ನೀವೇನ್ ಮಾಡಬೇಕು ಅಂತಂದ್ರೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ನಿಮ್ಮ ಬುಕ್ಸ್
ನಿಮ್ಮ ಮುಂಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುತ್ತೆ ಅನ್ನುವಂತ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ರೆ ಇವತ್ತಿನ ಸಾಯಂಕಾಲದ ಕ್ಲಾಸ್ ಅನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಸೊ ಗುಡ್ ಜಯ.